हाय हेलो एल्लरिगू नमस्कार वेलकम टू माय यूट्यूब चैनल नान हीमा इवत्तिन वीडियो दल्ली नावु तुम्बाने कमी प्रोडक्ट ना यूज मार्कोंडु अफोर्डेबल प्राइस अल्ली सिगंत प्रोडक्ट ना यूज मार्कोंडु मत्तु सिंपल आगिरंत पार्टी गे वंदु मेकअप लुक ना क्रियेट माडोदु याव रीतियागि अंत तोरिस्तीनि ई लुक ना याव रीतियागि क्रियेट माडोदु अंत हेळि वीडियो दल्ली नोडिकोंडु बरोण सो ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸಬರಾಗಿದ್ರೆ ಮಿಸ್ ಮಾಡದೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಪಕ್ಕದಲ್ಲೇ ಕಾಣಿಸ್ತಿರೋ ಬೆಲ್ ಐಕಾನ್ ಅನ್ನು ಮಿಸ್ ಮಾಡದೆ ಕ್ಲಿಕ್ ಮಾಡಿ ಇದರಿಂದ ನಾನು ಅಪ್ಲೋಡ್ ಮಾಡಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತುಂಬಾ ಸುಲಭವಾಗಿ ಬರುತ್ತೆ ಸೊ ಇದು ಒಂದು ಸಿಂಪಲ್ ಪಾರ್ಟಿ ಲುಕ್ ಆಗಿದ್ದು ಇದನ್ನು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ನೋಡೋಣ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಫಸ್ಟ್ ಸ್ಟೆಪ್ ಬಂದು ಸ್ಕಿನ್ ಹೈಡ್ರೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾನು ಪ್ಲಮ್ ಮಾಯಿಶ್ಚರೈಸರ್ನ ಯೂಸ್ ಮಾಡಿ ಸ್ಕಿನ್ನ ಹೈಡ್ರೇಟ್ ಮಾಡ್ತಾ ಇದ್ದೀನಿ ಇದು ಕ್ರೀಮ್ ತುಂಬಾ ಚೆನ್ನಾಗಿದೆ ಇದನ್ನ ಡೇ ಮತ್ತು ನೈಟ್ ಎರಡು ಟೈಮು ನೀವು ಅಪ್ಲೈ ಮಾಡ್ಬೋದು ತುಂಬ ಚೆನ್ನಾಗಿ ಬ್ಲೆಂಡ್ ಕೂಡ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ ಬಂದು ಪ್ರೈಮರ್ ಅಪ್ಲೈ ಮಾಡೋಣ ಅದಕ್ಕೆ ನಾನು ಇಲ್ಲಿ ಇನ್ಸೈಡ್ 3-in-1 ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ ಪ್ರೈಮರ್ ನಾವು ಯಾಕೆ ಅಪ್ಲೈ ಮಾಡ್ತೀವಂತ ಅಂದರೆ ಇದು ಬೇರಿಯರ್ ಥರ ವರ್ಕ್ ಮಾಡುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ಸ್ಟೆಪ್ ಬಂದು ಇಲ್ಲಿ ಹೈಟೆಕ್ ಸ್ಟಾರ್ಸ್ಲರ್ ಅವರ ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ನನ್ನ ಸ್ಕಿನ್ ಟೈಪಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅದಕ್ಕೋಸ್ಕರ ನೀವು ನಿಮಗೆ ಯಾವ್ದು ಸೂಟ್ ಆಗುತ್ತೆ ಅಂತ ಅನಿಸುತ್ತೆ ಆ ಕೋಡ್ನ ನೀವು ತೊಗೋಬೋದು ನನಗೆ ಟೆಕ್ಸ್ಚರ್ ತುಂಬ ಸುಲಭವಾಗಿ ಸೂಟ್ ಆಗುತ್ತೆ ಮತ್ತು ಇದು ತುಂಬಾ ಚೆನ್ನಾಗಿದೆ ತುಂಬ ಈಸಿಯಾಗಿ ಬ್ಲೆಂಡ್ ಕೂಡ ಆಗುತ್ತೆ ಸೊ ಇದನ್ನು ನೀವು ಖಂಡಿತ ಟ್ರೈ ಮಾಡಿ ನೋಡ್ಬೋದು ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಬರ್ತ್ ಫಾರ್ ಬೈಯಿಂಗ್ ಅಂತೇಳಿ ನೆಕ್ಸ್ಟ್ ಬಂದು ಉಡಾ ಬ್ಯೂಟಿ ಅವರ ಬ್ಲೆಂಡರ್ನ ಯೂಸ್ ಮಾಡ್ತಾ ಇದ್ದೀನಿ ಈ ಬ್ಲೆಂಡರ್ ಕೂಡ ತುಂಬ ಸಾಫ್ಟಾಗಿ ಇದೆ ತುಂಬ ಚೆನ್ನಾಗಿ ಕೂಡ ಇದೆ ಸೊ ಇಲ್ಲಿ ತೋರಿಸಿದಂಥ ಎಲ್ಲ ಪ್ರಾಡಕ್ಟ್ಗಳನ್ನ ನಾನು ನನ್ನ ಶಾಪ್ ಜಿಯ ಬ್ಯೂಟಿ ಸ್ಟೋರಲ್ಲಿ ಪರ್ಚೇಸ್ ಮಾಡಿದ್ದು ಖಂಡಿತ ನೀವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿ ನೋಡಿ ನಿಮಗೆ ಈ ಪ್ರಾಡಕ್ಟ್ಗಳು ತುಂಬಾ ಯೂಸ್ ಆಗುತ್ತೆ ನೆಕ್ಸ್ಟ್ ಬಂದು ನಾನಿಲ್ಲಿ ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಕನ್ಸೀಲರ್ ಯಾಕೆ ಅಂದರೆ ಡಾರ್ಕ್ ಏರಿಯಾಸ್ನ ಐಡ್ ಮಾಡಲಿಕ್ಕೋಸ್ಕರ ಯಾರಿಗೆ ಅನ್ಇವನ್ ಸ್ಕಿನ್ ಟೋನ್ ಇರುತ್ತೆ ಮತ್ತು ಬ್ಲ್ಯಾಕ್ ಸರ್ಕಲ್ಸ್ ಇರುತ್ತಲ್ವ ಅವರು ಇದನ್ನು ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬ್ಲ್ಯಾಕ್ ಸರ್ಕಲ್ಸ್ನ ಐಡ್ ಮಾಡಲಿಕ್ಕೆ ನನಗೆ ಸ್ವಲ್ಪ ಬ್ಲ್ಯಾಕ್ ಸರ್ಕಲ್ಸ್ ಇದೆ ಅದಕ್ಕೋಸ್ಕರ ಅದನ್ನು ಐಡ್ ಮಾಡಲಿಕ್ಕೋಸ್ಕರ ಆಗ್ತಾ ಇದ್ದೀನಿ ಇನ್ನೇನಾದರೂ ನಿಮಗೆ ಲಿಪ್ಸ್ ಹತ್ರ ಅಥವಾ ನೋಸ್ ಹತ್ರ ಎಲ್ಲಾದ್ರೂ ಅನ್ಇವನ್ ಸ್ಕಿನ್ ಟೋನ್ ಆಗಿದ್ದರೆ ಅಲ್ಲಿಗೆ ಕೂಡ ನೀವು ಡಿಪ್ಲೊಮ್ಯಾಟಿಕ್ ಏರಿಯಾಸಿಗೆ ಅಪ್ಲೈ ಮಾಡ್ಬೋದು ಇದನ್ನು ಇದು ಕೂಡ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ನನಗಂತೂ ತುಂಬಾ ಇಷ್ಟ ಆಯಿತು ಇದು ಎಲ್ಲನೂ ಅಫೋರ್ಡೆಬಲ್ ಪ್ರಾಡಕ್ಟ್ ಇಲ್ಲಿರೋದಲ್ಲ ಯಾವುದೂ ತುಂಬಾ ಕಾಸ್ಟ್ಲಿ ಪ್ರಾಡಕ್ಟ್ ಅಂತ ಹೇಳಿ ಇಲ್ಲಿ ಯೂಸ್ ಮಾಡಿಲ್ಲ ಖಂಡಿತ ಇದನ್ನು ನೀವು ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಬಂದು ಕಾಂಪ್ಯಾಕ್ಟ್ ಪೌಡರ್ ಜಸ್ಟ್ ಸೆಟ್ ಮಾಡಲಿಕ್ಕೆ ಸ್ವಲ್ಪ ಅಪ್ಲೈ ಮಾಡ್ತಾ ಇದ್ದೀನಿ ಅಷ್ಟೇನೆ ಜಾಸ್ತಿ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಕಾಂಪ್ಯಾಕ್ಟ್ ಪೌಡರ್ನ ಲೈಟಾಗಿ ಹಾಕ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ಹತ್ರ ಯಾವ್ದು ಲೂಸ್ ಪೌಡರ್ ಇರುತ್ತಲ್ವ ಅದನ್ನೇ ನೀವು ಅಪ್ಲೈ ಮಾಡ್ಬೋದು ಸೊ ಇನ್ನೊಂದೇನಂದರೆ ನಾವು ಶಾಪ್ಜಿಯಲ್ಲಿ ಪರ್ಚೇಸ್ ಮಾಡೋದ್ರಿಂದ ಏನು ಅಡ್ವಾಂಟೇಜ್ ಅಂತ ಅಂದರೆ ನಮಗೆ ಶಿಪ್ಪಿಂಗ್ ಚಾರ್ಜಸ್ ಇರಲ್ಲ ಮತ್ತು ಎಲ್ಲ ಪ್ರಾಡಕ್ಟ್ ಎಫೋರ್ಡೆಬಲ್ ಆಗಿರುತ್ತೆ ಇನ್ನೂ ಒಂದು ಹೇಳಬೇಕು ಅಂತ ಅಂದರೆ ನೆಕ್ಸ್ಟ್ ಬಂದು ಎವ್ರಿ ಆರ್ಡರ್ ಮೇಲೆ ನಮಗೆ ಫ್ರೀ ಗಿಫ್ಟ್ ಮತ್ತು ರಿವಾರ್ಡ್ಸ್ ಕೂಡ ಇರುತ್ತೆ ನೆಕ್ಸ್ಟ್ ಬಂದು ನಾನಿಲ್ಲಿ ಐಲೈನರ್ ಯೂಸ್ ಮಾಡ್ತಾ ಇದ್ದೀನಿ ಇದು ಪೆನ್ಸಿಲ್ ಐಲೈನರ್ ಇದು ತುಂಬಾ ಚೆನ್ನಾಗಿದೆ ಬಿಗಿನರ್ಸ್ಗಂತೂ ಯಾರಿಗೆ ಐಲೈನರ್ ಹಚ್ಚೋದು ಕಷ್ಟ ಅನಿಸುತ್ತೆ ಅವರಿಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ನೆಕ್ಸ್ಟ್ ಸ್ಟೆಪ್ ಬಂದು ನಾವು ಕಾಜಲ್ ಅಪ್ಲೈ ಮಾಡೋಣ ಅದಕ್ಕೆ ನಾನಿಲ್ಲಿ ಹಿಮಾಲಯ ಕಾಜಲ್ ಯೂಸ್ ಮಾಡ್ತೀನಿ ನೀವು ನಿಮ್ಮ ಹತ್ರ ಯಾವುದಿರುತ್ತೆ ಅದನ್ನೇ ಅಪ್ಲೈ ಮಾಡ್ಬೋದು ತುಂಬ ಲೈಟಾಗಿ ಅಪ್ಲೈ ಮಾಡಿ ಇದೇನಾದರೂ ಸ್ಮಡ್ಜ್ ಆಗುತ್ತೆ ಅಂದರೆ ಕೆಳಗಡೆ ಸ್ವಲ್ಪ ಕಾಂಪ್ಯಾಕ್ಟ್ ಹಾಕಿ ಸೆಟ್ ಮಾಡಿ ಇದರಿಂದ ಸ್ಮಡ್ಜ್ ಆಗೋಲ್ಲ ನೆಕ್ಸ್ಟ್ ಲಿಪ್ನ ಹೈಡ್ರೇಟ್ ಮಾಡಲಿಕ್ಕೆ ಲಿಪ್ ಬಾಮ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಅಷ್ಟೇನೆ ತುಂಬಾ ಚೆನ್ನಾಗಿದೆ ಲಿಪ್ ಬಾಮ್ ವರ್ತ್ ಫಾರ್ ಬೈಯಿಂಗ್ ಅಂತ ಅನ್ನಿಸ್ತು ನನಗಂತೂ ನೆಕ್ಸ್ಟ್ ಮಸ್ಕರ ಮಸ್ಕರ ಹಾಕೋದ್ರಿಂದ ನಮ್ಮ ಐಸ್ ಹೈಲೈಟ್ ಆಗಲಿಕ್ಕೆ ತುಂಬಾ ಬೆನಿಫಿಷಿಯಲ್ ಆಗುತ್ತೆ ಸೊ ಯಾರಿಗೆ ಲೈಕ್ ಐಸ್ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಎನ್ಲಾರ್ಜ್ ಆಗಿ ಅಂತ ಅನಿಸುತ್ತೆ ಅವರು ಮಸ್ಕರನ ಮಿಸ್ ಮಾಡದೆ ಅಪ್ಲೈ ಮಾಡಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬಿಂದಿ ಇಟ್ಕೊಳ್ಳೋಣ ನೀವು ಸ್ಟಿಕ್ಕರ್ ಬೇಕಂದರೆ ಇಡ್ಬೋದು ಜಸ್ಟ್ ನಾನು ಐಲೈನರಲ್ಲಿ ಇರ್ತಾ ಇದ್ದೀನಿ ನೆಕ್ಸ್ಟ್ ಐ ಶ್ಯಾಡೋ ಪ್ಯಾಲೆಟ್ನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಗೋಲ್ಡನ್ ಕಲರ್ ಯೂಸ್ ಮಾಡ್ತೇನೆ ಇದಕ್ಕೆ 34 ಮಿಸ್ ರೋಸ್ ಪ್ಯಾಲೆಟ್ ಶಾಪ್ ಜಿನೇ ಯೂಸ್ ಮಾಡ್ತಾ ಇರೋದು ಈ ಪ್ರಾಡಕ್ಟ್ಗಳೆಲ್ಲ ನಿಮಗೆ ತುಂಬ ಸುಲಭವಾಗಿ ಶಾಪ್ ಜಿಯಲ್ಲಿ ಸಿಗುತ್ತೆ
ಲಿಂಕ್ನ ಯೂಸ್ ಮಾಡಿ ನೀವು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಖಂಡಿತ ಈ ಪ್ರಾಡಕ್ಟೆಲ್ಲ ನೀವು ಚೆಕ್ ಮಾಡ್ಬೋದು. ಬಿಗಿನರ್ಸಿಗಂತೂ ಇದೆಲ್ಲ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಯಾರು ಇವಾಗ ಮೇಕಪ್ ಕಲಿತಿರ್ತೀರ ಅವರಿಗೆ ಖಂಡಿತ ನೀವು ಈ ಪ್ರಾಡಕ್ಟ್ಗಳನ್ನ ಚೆಕ್ ಮಾಡಿ ನೋಡಿ. ನಿಮಗೇನಾದರೂ ಬೇರೆ ಕಲರ್ ಇಷ್ಟ ಆಯಿತು ಅಂದರೆ ಹಾಕೋಬೋದು. ನಾನಿಲ್ಲಿ ಗೋಲ್ಡನ್ ಹಾಕ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಕಾಣುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಅದು ಬ್ಲೆಂಡ್ ಆಯಿತು ಅಂತೇಳಿ. ನೆಕ್ಸ್ಟ್ ಬಂದು ಲಿಪ್ಸ್ಟಿಕ್. ಲಿಪ್ಸ್ಟಿಕ್ಕಿಗೆ ನಾನಿಲ್ಲಿ ಎಲೆ 18 ಅವ್ರು ಹಾಕ್ತಾಯಿದ್ದೀನಿ. ಅದೇ ರೀತಿಯಾಗಿ ಅದನ್ನ ಹೈಲೈಟರ್ ಆಗಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ ಯಾವಾಗಲೂ ನೀವು ಲಿಪ್ಸ್ಟಿಕ್ಗೆ ಯಾವ ಕಲರ್ ಯೂಸ್ ಮಾಡ್ತೀರಾ ಹೈಲೈಟರಿಗೆ ಕೂಡ ಅದೇ ಯೂಸ್ ಮಾಡಬೇಕಾಗಿ ಬರುತ್ತೆ. ಎರಡು ಬೇರೆ ಬೇರೆ ಕಲರ್ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಸೇಮ್ ಕಲರ್ನ ಯೂಸ್ ಮಾಡಿ. ಸೊ ನೋಡ್ತಾ ಇರ್ಬೋದು ಇದು ಬಂದು ಫೈನಲ್ ಲುಕ್ ಈ ರೀತಿಯಾಗಿ ಬಂದಿದೆ. ಸೊ ನಿಮಗೆ ಇದು ಖಂಡಿತ ಇಷ್ಟ ಆಗುತ್ತೆ ಈ ಲುಕ್ ಅಂತ ಅಂದ್ಕೊಂಡಿದ್ದೀನಿ. ಇದು ಬಿಗಿನರ್ಸ್ಗೆ ಒಂದು ಪಾರ್ಟಿ ಮೇಕಪ್ ಲುಕ್ ಆಗಿದೆ. ಸೊ ಖಂಡಿತ ನೀವು ಟ್ರೈ ಮಾಡಿ ನೋಡಿ. ವಿಡಿಯೋ ನೋಡಿದ್ರಿ ಅಲ್ವಾ? ನಾನು ಇಲ್ಲಿ ಬಳಸಿದಂಥ ಎಲ್ಲ ಪ್ರಾಡಕ್ಟ್ಗಳನ್ನ ನಾನು ಶಾಪ್ಜಿಯಲ್ಲಿ ನನ್ನ ಬ್ಯೂಟಿ ಸ್ಟೋರಿಂದ ಪರ್ಚೇಸ್ ಮಾಡಿರೋದು. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಖಂಡಿತ ಚೆಕ್ ಮಾಡಿ ನೋಡಿ. ಈ ಪ್ರಾಡಕ್ಟ್ಗಳು ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಖಂಡಿತ ನೀವು ಲಿಂಕ್ನ ಯೂಸ್ ಮಾಡಿ ಪರ್ಚೇಸ್ ಮಾಡ್ಬೋದು. ಅದೇ ರೀತಿಯಾಗಿ ನೀವು ಪರ್ಚೇಸ್ ಮಾಡೋ ಪ್ರತಿ ಆರ್ಡರಿಗೂ ನಿಮಗೆ ರಿವಾರ್ಡ್ಸ್ ಇರುತ್ತೆ, ಮತ್ತು ಫಸ್ಟ್ ಆರ್ಡರಿಗೆ ನಿಮಗೆ ಫ್ರೀ ಗಿಫ್ಟ್ ಇರುತ್ತೆ. ಅದೇ ರೀತಿಯಾಗಿ ನೀವು ಯಾರನ್ನಾದ್ರೂ ರೆಫರ್ ಮಾಡಿದ್ರೆ ರೆಫರಲ್ ಬೋನಸ್ ಫ್ರೀ ಗಿಫ್ಟ್ಸ್ ಇದೆಲ್ಲ ಇರುತ್ತೆ. ಖಂಡಿತ ನೀವು ಒಂದ್ಸಲ ಲಿಂಕ್ನ ಚೆಕ್ ಮಾಡ್ಬೋದು. ನಿಮಗೆ ಇಷ್ಟ ಆದರೆ ಪ್ರಾಡಕ್ಟ್ನ ಖಂಡಿತ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು.